sí, no. ಇವತ್ತು ನಾ ಮದ್ವೆ ಆಗಿದ್ದೀನ, ದೇವಸ್ಥಾನಕ್ಕೆ ಹೋಗಿ ಬರೋಣ ಬನ್ರಿ. ಮಾತೆ ಬರೋವಾರ ನನಗೆ ಈ ಮಾನವಂತರ ಮನೆಯಲ್ಲಿ ನನಗೆ ಸ್ಥಾನ ಕೊಟ್ಟೆ. ಅದು ಅಲ್ಲದೆ ನನ್ನ ಜೀವನದ ಬದುಕಿನಲ್ಲಿ ನನ್ನ ಸತಿಯಾಗಿ ಬಂದು ನನ್ನ ಬಾಳಿನ ದೇವತೆ ನೀನಾದೆ. ರೀ ಹೋಗ್ರಿ, ನಿಮ್ ಕತೆ ಯಾವಾಗ್ಲೂ ಇದಿದೆ, ನಿಮ್ ಜೊತೆ ನಾನು ಮಾತಾಡೋದಿಲ್ಲ. ಯಾಕೆ ಅಮ್ಮನವರು ಕೋಪ ಮಾಡ್ಕೊಂಡಂತ ಕಾಣ್ತದೆ? ಏನ್ ಸಮಾಚಾರ? ಇನ್ನೇನ್ ಮದ್ವೆ ರೀ, ನಾ ಮದ್ವೆ ಆಗಿ 5 ವರ್ಷ ಆಯ್ತು, ನಿಮಗಂತೂ ಮಕ್ಳು ಬೇಕು ಅಂತ ಅನ್ಸೇ ಇಲ್ಲ ಅನ್ಸುತ್ತೆ. ಇದೋ ಸಮಾಚಾರ? ನಮ್ಮ ಮಕ್ಳು ಇದ್ದಾರಲ್ಲೇ ರೀ, ಏನ್ ಹೇಳ್ತಾ ಇದ್ದೀರಾ ನೀವು? ನಿಜನೇ ಹೇಳ್ತಾ ಇದ್ದೀನಿ ಕಣೆ, ಸೂರ್ಯ ನಮ್ಮ ಮಗನಲ್ಲವನೇ. ರೀ ಏನ್ ಹೇಳ್ತಾ ಇದ್ದೀರಾ, ಸೂರ್ಯ ನನ್ನ ಹೊಟ್ಟೆಲಿ ಹುಟ್ಟಿದ ಮಗ ಅನ್ಸ್ಕೊಳಕ್ ಆಗತ್ತಾ ರೀ? ಭಾರತಿ, ಈ ಮಾನವಂತರ ಮನೆಗೆ ಅಲೀನ ಹಾಕಿ ಬಂದ್ಮೇಲೆ ಸೂರ್ಯನೇ ನನ್ನ ಮಗ ಅಂತ ನಾನು ತೀರ್ಮಾನ ಮಾಡಿಬಿಟ್ಟೆ. ಎಲ್ಲಿ ನಮಗೆ ಮಕ್ಕಳಾದೆ ಸೂರ್ಯನ ಮೇಲೆ ಪ್ರೀತಿ ಕಡಿಮೆ ಆಗುತ್ತೇನೋ ಅಂತ ನಾನು ಈಗ ನಿರ್ಧಾರ ಮಾಡಿಬಿಟ್ಟೆ. ನಿನ್ ಮನ್ಸಿಗೆ ಏನಾದ್ರೆ ಬೇಜಾರಾಗಿದ್ರೆ ನನ್ನ ಸಮಿಸ್ಬಿಡೆ. ನೀವು ನನ್ನ ಕ್ಷಮಿಸ್ಬೇಕು, ಮಾನವಂತರ ಮನೆ ಆ ಗಳಿನಾಗ ಬಂದು ನೀವು ತಕ್ಕವಾಗಿ ನೆಡ್ಕೊಳ್ತಾ ಇದ್ದೀರ. ನಿಮ್ಮನ್ನ ಗಂಡನಾಗ ಪಡೆದಿರೋದಕ್ಕೂ ಸಾರ್ಥಕ ಆಯ್ತು ರೀ. ನಿಜವಾಗ್ಲು ನಿಮ್ಮ ಜೊತೆ ನಾನು ತಪ್ಪಾಗಿ ಮಾತಾಡ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡ್ರಿ. ಇವತ್ತು ನಮ್ಮ ಮದುವೆ ಆದ ದಿನ, ಈ ಶುಭ ಸಂದರ್ಭದಿಂದ ದುಃಖದ ಮಾತುಗಳು ಯಾಕೆ? ಈ ಸಂತೋಷ ಸಮಯದಲ್ಲಿ ಸಂತೋಷ ಪಡೆದು ಒಂದು ಹಾಡನಾತೀಯ. ಅರೇ ನಿಮ್ ಸಂತೋಷನೇ ನನ್ ಸಂತೋಷ, ನಿಮ್ ಸಂತೋಷಕ್ಕೆ ನಾನು ಯಾವತ್ತೂ ಅಡ್ಡಿ ಬರಲ್ಲ.